ಮೇಕಿಂಗ್ ಪ್ರೊಡಕ್ಷನ್ ವಿತ್ ಪ್ರಬಿಲಿಟಿ ಸಂಭವನೀಯತೆಯನ್ನು ಊಹಿಸುವಂಥದ್ದು ಇಲ್ಲಿ ಈ ಒಂದು ಚಿತ್ರವನ್ನು ಗಮನಿಸಿ ಈ ಒಂದು ಚಿತ್ರದಲ್ಲಿ ಏಳು ಸಮನಾದ ಭಾಗಗಳನ್ನಾಗಿ ಮಾಡಿದ್ದಾರೆ ಇದು ಒಂದು ಸ್ಪಿನ್ನರ್ ಏಳು ಸಮನಾದ ಭಾಗಗಳಿದೆ ಈ ಒಂದು ಸಮನಾದ ಭಾಗಗಳಲ್ಲಿ ನಾಲ್ಕು ಆನೆಗಳಿದ್ದಾವೆ ಮತ್ತು ಎರಡು ಇಲಿ ಇದೆ ಒಂದು ಕೋತಿಯ ಚಿತ್ರ ಇದೆ ಈಗ ಈ ಒಂದು ಸ್ಪಿನ್ನರ್ ಅನ್ನ ನಾವು ಸ್ಪಿನ್ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳೋಣ ಸ್ಪಿನ್ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಈ ಆರೋ ಮಾರ್ಕ್ ಈ ಆರೋ ಮಾರ್ಕ್ ಹತ್ರ ಯಾವುದು ಬಂದು ನಿಂತ್ಕೊಳ್ಳುತ್ತೆ ಅನ್ನೋದನ್ನ ಊಹೆ ಮಾಡುವಂಥದ್ದು ಆನೆ ಬರಬೇಕು ಈ ಒಂದು ಸ್ಪಿನ್ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಆನೆ ಎಷ್ಟು ಬಾರಿ ಬರ್ತದೆ ಅನ್ನೋದನ್ನ ಊಹೆ ಮಾಡತಕ್ಕಂಥದ್ದು ಇಲ್ಲಿ ಆನೆ ನಾಲ್ಕಿದೆ ಇಲಿಗಳು ಎರಡಿದಾವೆ ಒಂದು ಕೋತಿ ಇದೆ ಒಟ್ಟು ಏಳು ಸಮಭಾಗಗಳಾಗಿ ಮಾಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಮಭಾಗಗಳಾಗಿ ಮಾಡಿದ್ದಾರೆ ಈಗ ನಾವು ಇನ್ನೂರ ಹತ್ತು ಸ್ಪಿನ್ನನ್ನು ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ ಇನ್ನೂರತ್ತು ಸ್ಪಿನ್ ಮಾಡಿದ್ದೀವಿ ಈ ಇನ್ನೂರತ್ತು ಸ್ಪಿನ್ ಮಾಡಿದಂತಹ ಒಂದು ಸಂದರ್ಭದಲ್ಲಿ ನಮಗೆ ಎಷ್ಟು ಬಾರಿ ಆನೆಗಳು ಮೇಲೆ ಬರ್ತದೆ ಅಥವಾ ಈ ಬಾಣದ ಹತ್ರ ಎಷ್ಟು ಬಾರಿ ಆನೆ ಬರ್ತದೆ ಅಂತ ನಾವು ಊಹೆ ಮಾಡಬೇಕಾಗಿದೆ ಈಗ ನಾವು ಮಾಮೂಲಿಯಾಗಿ ಯೋಚನೆ ಮಾಡಿ ಸಂಭವನೀಯತೆಯನ್ನು ತೆಗೆದುಕೊಳ್ಳಿ ಇಲ್ಲಿ ಏಳು ಸಮಭಾಗಗಳಿದ್ದಾವೆ ಸಂಭವನೀಯತೆಯನ್ನು ನಾವು ತೆಗೆದುಕೊಂಡಾಗ ಆನೆ ಬರುವಂತಹ ಒಂದು ಸಂಭವನೀಯತೆ ಎಷ್ಟು ಅಂತ ಇದು ಮಾಡ್ಕೋಣ ಒಂದು ಸ್ಪಿನ್ ಮಾಡ್ತಿದ್ದೀವಿ ಈಗ ನಾವು ಒಂದು ಸ್ಪಿನ್ನಿನ ಒಂದು ಸಂಭವನೀಯತೆಯನ್ನು ಫಸ್ಟ್ ತಗೊಳ್ಳೋಣ ಒಂದು ಸ್ಪಿನ್ನಿನ ಸಂಭವನೀಯತೆಯನ್ನು ತೆಗೆದುಕೊಂಡಾಗ ನಮಗೆ ಈಕ್ವಲಿ ಲೈಕ್ಲಿ ಪಾಸಿಬಲಿಟೀಸ್ ಒಟ್ಟು ಎಷ್ಟಿದೆಯಪ್ಪ ಅಂದರೆ ಟೋಟಲಿ ಏಳು ಇದೆ ಅದರಲ್ಲಿ ಆನೆ ಎಷ್ಟಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆನೆಗಳಿದ್ದಾವೆ ಅಂದರೆ ಏಳರಲ್ಲಿ ನಾಲ್ಕು ಆನೆ ಬರುವಂತಹ ಒಂದು ಸಂಭವನೀಯತೆ ಇರುತ್ತೆ ಇದನ್ನು ನಾವು ಕಿಯರಿಟಿಕಲ್ ಕಂಡು ಹಿಡಿದಿದ್ದೀವಿ ಈಗ ಒಂದು ಇನ್ನೂರ ಹತ್ತು ಸ್ಪಿನ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ ಆಗ ಈ ಒಂದು ದತ್ತಾಂಶದ ಆಧಾರದ ಮೇಲೆ ಎಷ್ಟು ಬಾರಿ ಆನೆ ಬರ್ತದೆ ಅಂತ ನಾವು ಕಂಡುಹಿಡಿಯಬೇಕು ಈಗ ಒಂದು ಬಾರಿ ಮಾಡಿದ್ದೀವಿ ಅಂದಾಗ ಒಂದು ಸ್ಪಿನ್ ಮಾಡಿದ್ದೀವಿ ಅಂತಂದಾಗ ನಮಗೆ ಏಳರಲ್ಲಿ ನಾಲ್ಕು ನಾಲ್ಕು ಚಾನ್ಸಸ್ ಇರುತ್ತೆ ಈಗ ಇನ್ನೂರ ಹತ್ತು ಸ್ಪಿನ್ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡ್ರೆ ನಮಗೆ ಇರ್ತಕ್ಕಂಥ ಇಲ್ಲಿ ಸಿಕ್ಕಿರ್ತಕ್ಕಂಥ ದತ್ತಾಂಶಗಳ ಪ್ರಕಾರ ಇನ್ನೂರ ಹತ್ತು ಇಂಟು ಏಳನೇ ನಾಲ್ಕು ಈಗ ಇದನ್ನು ಸುಲಭೀಕರಿಸೋಣ ಈಗ ಇದನ್ನು ಸುಲಭೀಕರಿಸಿದಂತಹ ಒಂದು ಸಂದರ್ಭದಲ್ಲಿ ನಮಗೆ ಏಳು ಒಂದ ಏಳು ಏಳು ಮೂರ್ಲ ಇಪ್ಪತ್ತೊಂದು ಏಳು ಸೊನ್ನಲ ಸೊನ್ನೆ ಅಂದರೆ ಮೂವತ್ತು ಇಂಟು ನಾಲ್ಕು ಮೂವತ್ತು ಇಂಟು ನಾಲ್ಕು ಬಂತು ಇದನ್ನು ಗುಣಿಸ್ಕೊಳ್ತಾ ಇದ್ದೀವಿ ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ಮೂರ್ಲ ಹನ್ನೆರಡು ಅಂದರೆ ನೂರ ಇಪ್ಪತ್ತು ನೂರ ಇಪ್ಪತ್ತು ಬಾರಿ ಆನೆ ಬರುವಂತಹ ಸಂಭವನೀಯತೆ ಇದೆ ಅಂತ ಈ ಒಂದು ಲೆಕ್ಕದ ಪ್ರಕಾರ ನಮಗೆ ತಿಳಿತಾ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಸ್ಪಿನ್ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಪ್ರಾಯೋಗಿಕವಾಗಿ ನಾವು ನೋಡೋದಾದರೆ ಇದು ಚಾನ್ಸಸ್ ಅಲ್ಲದೇ ಇರ್ಬೋದು ಯಾಕೆ ಅಂದರೆ ಪ್ರ ಇದು ಥಿಯರಟಿಕಲಿಯಾಗಿ ನಾವು ಪ್ರೂವ್ ಮಾಡ್ತಿದ್ದೀವಿ ನೂರಿಪ್ಪತ್ತು ಬರ್ಬೋದು ಪ್ರಾಯೋಗಿಕವಾಗಿ ಮಾಡಿದಾಗ ನಮಗೆ ಇನ್ನೂರ ಹತ್ತು ಸ್ಪಿನ್ನಲ್ಲಿ ಇನ್ನೂ ಜಾಸ್ತಿ ಬಾರಿ ನಮಗೆ ಆನೆನೇ ಬರ್ಬೋದು ಅಥವಾ ಆನೆ ಬರದೇನೂ ಇರಬಹುದು ಆದರೆ ಈಗ ಇಲ್ಲಿ ನೂರ ಇಪ್ಪತ್ತು ಬಾರಿ ಆನೆ ಬಂದಿದೆ ಅಂತ ನಾವು ಊಹೆ ಮಾಡಿಕೊಂಡ್ರೆ ಅದು ನೂರ ಹದಿನೆಂಟು ಬಾರಿನೂ ಬಂದಿರಬಹುದು ನೂರ ಇಪ್ಪತ್ತೊಂಬತ್ತು ಬಾರಿನೂ ಬಂದಿರಬಹುದು ಆದರೆ ನಾವು ಇಲ್ಲಿ ಪ್ರಾಯೋಗಿಕವಾಗಿ ಕಂಡುಹಿಡಿತಾ ಇಲ್ವಾ ಈಗ ಥಿಯರಿಟಿಕಲ್ ಆಗಿ ನಾವು ನೋಡ್ತಾ ಇರೋದ್ರಿಂದ ಇಲ್ಲಿ ಮುಖ್ಯವಾಗಿ ನಮಗೆ ಏನು ಸಿಗ್ತಾ ಇದೆಯಪ್ಪ ಅಂತಂದರೆ ನೂರ ಇಪ್ಪತ್ತು ಬಾರಿ ಈ ಒಂದು ಸ್ಪಿನ್ನರನ್ನು ನಾವು ಒಂದು ಬಾರಿ ಸ್ಪಿನ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಒಂದು ಸಂಭವನೀಯತೆ ಅಂದರೆ ಆನೆ ಮೇಲೆ ಬರುವಂತಹ ಸಂಭವನೀಯತೆ ಎಷ್ಟಪ್ಪ ಅಂದರೆ ಏಳನೇ ನಾಲ್ಕು ಅದೇ ರೀತಿ ಇನ್ನೂರ ಹತ್ತು ಸ್ಪಿನ್ ಮಾಡಿದ್ದೀವಿ ಅಂತಂದಾಗ ನಮಗೆ ಆನೆ ಮೇಲೆ ಬಂದಂತಹ ಒಂದು ಸಂಭವನೀಯತೆಯನ್ನು ಊಹಿಸಿದಾಗ ನಮಗೆ ಎಷ್ಟು ಸಿಕ್ತಪ್ಪ ಅಂದರೆ ನೂರ ಇಪ್ಪತ್ತು ಟೋಟಲಿ ನಮಗೆ ನೂರ ಇಪ್ಪತ್ತು ಬಾರಿ ಆನೆ ಮೇಲೆ ಬರುತ್ತೆ ಅಂತ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಆದರೆ ಒಂದು ರೀಸನಬಲ್ ಪ್ರೊಡಕ್ಷನ್ಸನ್ನು ತೆಗೆದುಕೊಂಡಾಗ ಇಲ್ಲಿ ಒನ್ ಟ್ವೆಂಟಿನೇ ಆಗಿರುತ್ತೆ ನೂರ ಹದಿನೆಂಟು ಆಗಲಿಕ್ಕೆ ಚಾನ್ಸೇ ಇಲ್ಲ ನೂರ ಆಗಲಿಕ್ಕೂ ಚಾನ್ಸ್ ಇಲ್ಲ ಇದು ಯಾವಾಗ ಚಾನ್ಸ್ ಆಗುತ್ತಪ್ಪ ಅಂತಂದರೆ ಪ್ರಾಯೋಗಿಕವಾಗಿ ನಾವು ಮಾಡಿದಂತಹ ಒಂದು ಸಂದರ್ಭದಲ್ಲಿ ಈಗ ಇದೊಂದು ಸ್ಪಿನ್ ಮಾಡಿದ್ದೀವಿ ಅಂತ ಅಂದ್ಕೊಂಡಾಗ ಇನ್ನೂರ ಹತ್ತು ಸ್ಪಿನ್ ಮಾಡಿದ್ದೀವಿ ಅಂದಾಗ ಇನ್ನೂರ ಹತ್ತು ಬಾರಿನೂ ಆನೆ ಬರ್ಬೋದು ಅಥವಾ ಇನ್ನೂರ ಹತ್ತು ಬಾರಿಯಲ್ಲಿ ಆನೆ ಬರದೇನೂ ಇರ್ಬೋದು ಆದರೆ ಈ ಒಂದು ಲೆಕ್ಕದ ಪ್ರಕಾರ ನಮಗೇನಪ್ಪ ಅಂದರೆ ಇನ್ನೂರ ಹತ್ತು ಸ್ಪಿನ್ನನ್ನು ನಾವು ಮಾಡಿದಂತಹ ಒಂದು ಸಂದರ್ಭದಲ್ಲಿ ನಮಗೆ ಆನೆ ಮೇಲೆ ಬರುವಂತಹ ಒಂದು ಸಂಭವನೀಯತೆ ಎಷ್ಟಪ್ಪ ಅಂದರೆ ನೂರ ಇಪ್ಪತ್ತು ಇದನ್ನ ಮೇಕಿಂಗ್ ಪ್ರೊಡಕ್ಷನ್ ವಿತ್ ಪ್ರಬಬಲಿಟಿ ಅಂತ ನಾವು ಕರಿತೀವಿ ಒಂದು ಸ್ಪಿನ್ನಲ್ಲಿ ಆನೆ ಮೇಲೆ ಬಂದಂತಹ ಒಂದು ಸಂಭವನೀಯತೆ ಎಷ್ಟಪ್ಪ ಅಂದರೆ ಏಳನೇ ನಾಲ್ಕು ಅದೇ ರೀತಿ ಇನ್ನೂರ ಹತ್ತು ಸ್ಪಿನ್ನಲ್ಲಿ ಎಷ್ಟು ಬಂತಪ್ಪ ಅಂದರೆ ನೂರ ಇಪ್ಪತ್ತು ಬರ್ತದೆ